ಓದಿದ ಸ್ಕೂಲು ಪ್ರೆಸೆಂಟೇಷನ್ ಗರ್ಲ್ಸ್ ಹೈಸ್ಕೂಲ್ ಧಾರವಾಡ. ನನಗೆ 625 625 625 ತೊಗೊಂಡಿರೋದು ತುಂಬ ಖುಷಿ ಕೊಟ್ಟಿದೆ. ಹಾಗೆ ಈ ವರ್ಷ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಬೇಕಾಯಿತು, ಆಫ್ಲೈನ್ ಅಟೆಂಡ್ ಮಾಡಲಿಲ್ಲ. ಅಟೆಂಡ್ ಮಾಡಿದ್ದು 3 ಮಂತ್ಸ್ ಅಷ್ಟೇ. ಹಾಗೆ ಎಕ್ಸಾಮ್ ಪ್ಯಾಟರ್ನು ಕೂಡ ಚೇಂಜ್ ಆಯಿತು, ಆದರೂ ಆಗ ತುಂಬ ಕನ್ಫ್ಯೂಷನ್ಸ್ ಇತ್ತು. ಆದರೆ ನಮ್ಮ ಸ್ಕೂಲ್ನವರು, ನಮ್ಮ ಟ್ಯೂಟೋರಿಯಲ್ಸ್ನವರು, ಹಾಗೆ ಧಾರವಾಡ ಬೋರ್ಡ್ನವರು ಕೂಡ ತುಂಬಾ ಹೆಲ್ಪ್ ಮಾಡಿದರು. ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆದಮೇಲೆ ಕ್ವಿಜ್ ಲಿಂಕ್ಸ್ನ ಕಳಿಸ್ತಿದ್ರು, ಅದನ್ನೆಲ್ಲ ಅಟೆಂಡ್ ಮಾಡಿ ನನಗೆ ಈ 625 ಔಟ್ ಆಫ್ 625 ತಗೊಳೋದಕ್ಕೆ ತುಂಬ ಹೆಲ್ಪ್ ಆಯಿತು. ಸ್ಟಡಿ ಮಾಡೋದು ಅಂದರೆ ನನ್ನದು ಫಿಕ್ಸ್ ಆರ್ಸ್ ಇದ್ದಿದ್ದಿಲ್ಲ. ನಾನು ಡೈಲಿ ಎಷ್ಟು ಕವರ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗ್ತಿತ್ತು ಅಷ್ಟೆಲ್ಲ ಯೂಸೇಜ್ ಮಾಡಿಕೊಂಡು ನಾನು ಪೋರ್ಷನ್ನ ಕಂಪ್ಲೀಟ್ ಮಾಡ್ಕೋತಿದ್ದೆ. ನನಗೆ ಈ ಸಲ ಎಸ್ ಎಸ್ ಎಲ್ ಸಿ ರಿಸಲ್ಟ್ನಲ್ಲಿ 625 ಔಟ್ ಆಫ್ 625 ಮಾರ್ಕ್ಸ್ ಬಂದಿದೆ. ನನಗೆ ತುಂಬ ಖುಷಿ ಆಗ್ತಿದೆ. ನನ್ನ ಪರಿಶ್ರಮದ ಫಲ ಮಾತ್ರ ಅಲ್ಲ, ನನ್ನ ಟೀಚರ್ಸ್ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲ್ ತನಕ ಯಾವುದೆಲ್ಲ ಟೀಚರ್ಸ್ ಬಂದಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕಂತ ಬಯಸ್ತೇನೆ. ಹಾಗೂ ನನ್ನ ಫ್ಯಾಮಿಲಿಯಲ್ಲಿ ಕೂಡ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ನನ್ನ ಅಕ್ಕ ಇರಲಿ, ಅಮ್ಮ, ಪಪ್ಪ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗೆ ಓದೋದಕ್ಕೆ ಒಂದೊಂದು ಕ್ಷಣನೂ ನನಗೆ ಅವರು ಮೀಸಲು ಕೊಟ್ಟಿದ್ದಿದ್ರು. ನನಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನನಗೆ 625 625 ಸಿಕ್ಕಿದೆ. ಇದಕ್ಕೆ ಮುಖ್ಯವಾಗಿ ಟೀಚರ್ಸ್ ಅವರ ಸಪೋರ್ಟು. ಅವರು ಫಸ್ಟ್ ದಿನದಿಂದಲೂ ನನಗೆ ಹಿಂಗಾಗುತ್ತೆ, 625 625 ಬರುತ್ತಂತಲೇ ಹೇಳ್ತಿದ್ರು. ಅದಕ್ಕೆ ನಾನು ಅಷ್ಟೇ ಎಫರ್ಟ್ ಹಾಕಿದೆ. ಮತ್ತು ಲಾಸ್ಟ್ ಒಂದು 2 ತಿಂಗಳು ಇರುವಾಗ ಲಾಕ್ಡೌನಲ್ಲಂತೂ ಭಾಳ ಎಫರ್ಟ್ ಆಗ್ತಿದೆ, ಅದಕ್ಕಾಗಿ ಇಷ್ಟು ಮಾರ್ಕ್ಸ್ ಬಂತು. ಸೊ ನನಗೆ 625 625 ಬಂದಿರೋದು ತುಂಬ ಖುಷಿ ಆಗ್ತಿದೆ. ನನ್ನ ಅಪ್ಪ ಅಮ್ಮನ ಸಪೋರ್ಟ್ ಮತ್ತು ಟೀಚರ್ಸ್ ಸಪೋರ್ಟ್ ಇಲ್ಲದೇ ಇದ್ದರೆ ಇದು ಆಗ್ತಾನೇ ಇರಲಿಲ್ಲ ಖಂಡಿತವಾಗಲೂ. ನಾನು ಎಫರ್ಟ್ ಹಾಕಿ ಡೇ ಒನ್ನಿಂದನೂ ಎಫರ್ಟ್ ಹಾಕ್ತಾನೇ ಬಂದಿದ್ದೀನಿ. ಮತ್ತು ಲಾಸ್ಟಿಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೇನೆ ಫುಲ್ ಕೂಲಾಗಿ ಓದಿದ್ದೀನಿ. ಮತ್ತು ಅದು ನಾವು ಅದನ್ನು ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ. ನಾವು ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡ್ವಿ. ಲಾಕ್ಡೌನಲ್ಲಿ ನಮಗೆ ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು, ಅದು ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ನಾವು ಲಾಕ್ಡೌನಲ್ಲಿ ನನಗೆ ಏನು ಟೈಮ್ ಸಿಗ್ತಿತ್ತು ಅದನ್ನು ನಾನು ಯುಟಿಲೈಸ್ ಮಾಡಿಕೊಂಡೆ, ಓದ್ತಿದ್ದೆ ಚೆಂದ. ಅಂದರೆ ಯಾವ ಕಾನ್ಸೆಪ್ಟ್ಸ್ ಡೌಟ್ ಇದೆ ಅದನ್ನು ಟೀಚರ್ಸ್ ಹತ್ರ ಕೇಳಿ ಮತ್ತು ಅದನ್ನು ಅದರಲ್ಲೇ ಫೋಕಸ್ ಮಾಡಿ, ಹಾಗಂತ ಬೇರೆ ಓದ್ದೇನೂ ಇರಲಿಲ್ಲ, ಅದಕ್ಕೆ ಫುಲ್ ಫೋಕಸ್ ಮಾಡಿ ಎಲ್ಲ. ಸೊ ಈಗ ಈ ವರ್ಷ ಒಂದು ಹೊಸದಾಗಿ ಏನಾಗಿದೆ ಅಂದರೆ ಪ್ಯಾಟರ್ನ್ ಎಲ್ಲ ಚೇಂಜ್ ಆಯಿತು. ನಾವು ವರ್ಷ ಸ್ಟಾರ್ಟಿಂಗಿಂದ ನಾವು ಸಬ್ಜೆಕ್ಟಿವ್ ಆನ್ಸರ್ಸ್ಗೋಸ್ಕರನೇ ಪ್ರಿಪೇರ್ ಆಗಿದ್ವಿ. ಅಲ್ಲಿ ಕೂಡಲೇ ಒಂದು 2 3 ತಿಂಗಳಲ್ಲಿ ಆಬ್ಜೆಕ್ಟಿವ್ ಆನ್ಸರ್ಸ್ಗೆ ಶಿಫ್ಟ್ ಆಗಲಿಕ್ಕೆ ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದರು. ಯಾವಾಗಲೂ MCQs ಅದೆಲ್ಲ ಅಪ್ಲೋಡ್ ಮಾಡ್ತಿದ್ರು. ಸೊ ನಮ್ಗೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಯಾ, ಹೋಪ್ ಮಾಡ್ತಿದ್ದೆ ಬರ್ಬೋದು ಒಳ್ಳೆ ಮಾರ್ಕ್ ಅಂತ. ಸೊ ಬಂದಿದೆ. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ನಂಗೆ ತುಂಬ ಖುಷಿಯಾಯಿತು, ಇಷ್ಟೊಂದು ಮಾರ್ಕ್ಸ್ ಸಿಗುತ್ತಂತ ತುಂಬ ಖುಷಿಯಾಯಿತು. 625 625 ಇದಕ್ಕೆ ಸುರಜ್ಕುಮಾರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಎಕ್ಸಾಮ್ ಮಾಡಿದ್ದಕ್ಕೆ. ಮತ್ತು ದೇವರ ಆಶೀರ್ವಾದ ಎಲ್ಲ ಸಿಕ್ಕಿದ್ದು ತುಂಬ ಖುಷಿಯಾಯಿತು. ಸುಬ್ರಹ್ಮಣ್ಯರ ಆಶೀರ್ವಾದ. ಮತ್ತು ನಮ್ಮ ಸ್ಕೂಲಿಂದಲೂ ತುಂಬ ಸಪೋರ್ಟ್ ಸಿಕ್ಕಿತ್ತು ಎಲ್ಲದಕ್ಕೂ. ಲಾಕ್ಡೌನ್ ಟೈಮಲ್ಲೂ ತುಂಬ ಹೆಲ್ಪ್ ಮಾಡಿದರು. ಮತ್ತು ನಮ್ಮ ಪೇರೆಂಟ್ಸು ತುಂಬ ಹೆಲ್ಪ್ ಮಾಡಿದರು. ಮತ್ತು ನಮ್ಮ ಅಪ್ಪ ಟೀಚರಾಗಿ ನನಗೆ ಸಂಸ್ಕೃತ ಅದೆಲ್ಲ ಮೊದಲೇ ಪಾಠ ಮಾಡಿ ಕೊಟ್ಟಿದ್ದರು ಲಾಕ್ಡೌನ್ ಟೈಮಲ್ಲೇ. ಎಲ್ಲರಿಗೂ ಥ್ಯಾಂಕ್ಸ್. ಅಲ್ಲಿ ಭಾರಿ ಒಳ್ಳೆ ಹೇಳಿಕೊಡ್ತಾ ಇದ್ರು ನನಗೆ. ಎಲ್ಲ ಡೌಟ್ ಇದ್ದರೆ ಡೌಟ್ ಎಲ್ಲ ಹೆಲ್ಪ್ ಮಾಡಲಿಕ್ಕೆ ಎಲ್ಲ ಹೆಲ್ಪ್ ಮಾಡ್ತಿದ್ರು. ಮತ್ತು ನನಗೆ ರಿಸಲ್ಟ್ ಗೊತ್ತಿರಲಿಲ್ಲ, ಬರ್ತಾ ಇರಲಿಲ್ಲ, ಸರ್ವರ್ ಪ್ರಾಬ್ಲಮ್ ಅಂತ ಎಲ್ಲ ಬರ್ತಾ ಇತ್ತು. ಇದು ನಿಮ್ಮ TV ರಿಪೋರ್ಟರ್ ಫೋನ್ ಮಾಡಿ ಕಾಲ್ ಮಾಡಿದಾಗ ಗೊತ್ತಾದದ್ದು. ಭಾರಿ ಖುಷಿ ಆಯಿತು ನನಗೆ. ಒಳ್ಳೆ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ನಾನು ಅಮ್ಮನಿಗೆ ಅಪ್ಪನಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ.